ಇನ್ನೊಂದು ಕ್ವಶನ್ ಇದೆ, ಓದ್ ಬಿಡ್ತೀನಿ ನೋಡಿ. ಏನಂತ ಇದೆ, ಕೃಷ್ಣಾ ಕಂಪನಿ ಲಿಮಿಟೆಡ್ ಇಶ್ಯೂ 10,000 ಶೇರ್ಸ್ ಆಫ್ 100 ಈಚ್ ಅಟ್ ಎ ಪ್ರೀಮಿಯಂ ಆಫ್ ರುಪೀಸ್ 10 ಪರ್ ಶೇರ್. ದಿ ಅಮೌಂಟ್ ಪೇಬಲ್ ವಾಸ್ ಆಸ್ ಫಾಲೋಸ್: ದಿ ಅಪ್ಲಿಕೇಶನ್ ರುಪೀಸ್ 20 ಪರ್ ಶೇರ್, ಅಲಾಟ್ಮೆಂಟ್ 40 ಪರ್ ಶೇರ್ ಇನ್ಕ್ಲೂಡಿಂಗ್ ಪ್ರೀಮಿಯಂ, ಅಂಡ್ ಫಸ್ಟ್ ಅಂಡ್ ಫೈನಲ್ ಕಾಲ್ ರುಪೀಸ್ 50 ಪರ್ ಶೇರ್. ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ ಅಂಡ್ ದ ಮನಿ ವಾಸ್ ಡ್ಯೂಲಿ ರಿಸೀವ್ಡ್ ಪಾಸ್ಟ್ ಜರ್ನಲ್ ಎಂಟ್ರೀಸ್ ಅಂತ ಇದೆ. ಸಿ, 100 ರುಪೀಸ್ ಅಲ್ಲಿ 20 ರುಪೀಸ್ ಅಪ್ಲಿಕೇಶನ್ ಅಲ್ಲಿ, 40 ರುಪೀಸ್ ಅಲಾಟ್ಮೆಂಟ್ ಅಲ್ಲಿ, ಅದನ್ನ ಅದರಲ್ಲಿ ಏನಿದೆಯಂತೆ ಪ್ರೀಮಿಯಂ ಸೇರ್ಕೊಂಡಿದೆಯಂತೆ. ಹಾಗೆ 50 ರುಪೀಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ. ಇಲ್ಲಿ ಎಲ್ಲರೂ ಕೊಟ್ಟಿದ್ದಾನೆ, ಯಾವ್ದು ಡ್ಯೂ ಇಲ್ಲ. ಇದು ಯಾವ್ದಾದ್ರು ಡ್ಯೂ, ಯಾವ್ದು ಡ್ಯೂ ಇಲ್ಲ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ 6 ಜರ್ನಲ್ ಎಂಟ್ರೀಸ್ ಬರುತ್ತೆ. ಟೋಟಲ್ ಎಷ್ಟು ಶೇರ್ಸ್ ಅಂತ ಹೇಳ್ತಾ ಇರೋದು? 10,000 ಶೇರ್ಸ್ ನೋಡಿ, 10,000 ಶೇರ್ಸ್ ಕರೆಕ್ಟಾ? 10 ರುಪೀಸ್ ಪ್ರಕಾರ, 100 ರುಪೀಸ್ ಪ್ರಕಾರ 10 ರುಪೀಸ್ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ, ಕರೆಕ್ಟಾ? ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 110 ರುಪೀಸ್ ಆಯ್ತು, ಕರೆಕ್ಟಾ? ಇದು ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಂ ಎರಡು ಸೇರ್ಕೊಂಡು 110 ರುಪೀಸ್ ಆಯ್ತು. ಇದರಲ್ಲಿ ಅಪ್ಲಿಕೇಶನ್ಗೆ 20 ರುಪೀಸ್, 40 ರುಪೀಸ್ ಏನಾಗಿದೆ ಅಲಾಟ್ಮೆಂಟ್ ಅಲ್ಲಿ, 50 ರುಪೀಸ್ ಏನಾಗಿದೆ ಫಸ್ಟ್ ಅಂಡ್ ಫೈನಲ್ ಕಾಲ್. ಇಲ್ಲಿ ಟೋಟಲ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? 110 ರುಪೀಸ್ ಬರ್ತಾ ಇದೆ. ಹಾಗಾದ್ರೆ ನಮಗೆ ಶೇರ್ ಕ್ಯಾಪಿಟಲ್ ಬೇಕಾಗಿರೋದು 100 ರುಪೀಸ್. ಹಾಗಾದ್ರೆ ಇದರಲ್ಲಿ 10 ರುಪೀಸ್ ಏನ್ ಸೇರ್ಕೊಂಡಿದೆ? ಪ್ರೀಮಿಯಂ ಸೇರ್ಕೊಂಡಿದೆ. ಹಾಗಾದ್ರೆ ಅಲಾಟ್ಮೆಂಟ್ ದುಡ್ಡು ಎಷ್ಟು? 30 ರುಪೀಸ್ ಆಗಿದೆ. ಫಸ್ಟ್ ಇದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಈಗ ಜರ್ನಲ್ ಎಂಟ್ರೀಸ್, ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ 10,000 ಇಂಟು 20 ರುಪೀಸ್ 2 lakhs, ಕರೆಕ್ಟಾ? 2 lakhs ಆಗುತ್ತೆ. ಈ ಶೇರ್ ಅಪ್ಲಿಕೇಶನ್ ಇಂದ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು, ಕರೆಕ್ಟಾ? ಶೇರ್ ಅಪ್ಲಿಕೇಶನ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು? ಸೇಮ್ ಅಮೌಂಟ್ 2 lakhs, 2 lakhs. ನರೇಷನ್ ಏನಂತ ಬರೀತೀರಿ? ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಲಾಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಶೇರ್ ಅಲಾಟ್ಮೆಂಟ್ ಅಲ್ಲಿ ಆಕ್ಚುಯಲ್ ಆಗಿ ಎಷ್ಟು ಕಲೆಕ್ಟ್ ಮಾಡ್ಕೊಳ್ತಾ ಇದೀವಿ ಟೋಟಲ್ ಅಂತ ಹೇಳಿದ್ರೆ 10,000 ಇಂಟು 40 ರುಪೀಸ್ ಕಲೆಕ್ಟ್ ಮಾಡ್ತಾ ಇದ್ವಿ, ಕರೆಕ್ಟಾ? ಅಲ್ಲಿಗೆ 4 lakh ರುಪೀಸ್ ಡೆಬಿಟ್ ಮಾಡ್ತಾ ಇದ್ವಿ, ಕರೆಕ್ಟಾ? ಇದರಲ್ಲಿ ಶೇರ್ ಕ್ಯಾಪಿಟಲ್ಗೆ ಎಷ್ಟು ಸಂಬಂಧಪಟ್ಟಿದೆ? 10,000 ಇಂಟು 30 ರುಪೀಸ್ ಮಾತ್ರ. ಅಲ್ಲಿಗೆ 3 lakh ರುಪೀಸ್ ಶೇರ್ ಅಲಾಟ್ಮೆಂಟ್ ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು. ಇನ್ನು ಉಳಿದಿರೋದೆಲ್ಲ ಏನಂತ ಹೇಳ್ತೀವಿ? ಸೆಕ್ಯೂರಿಟಿ ಪ್ರೀಮಿಯಂ ಅಥವಾ ಶೇರ್ ಪ್ರೀಮಿಯಂ ಎಷ್ಟು? 1 lakh. ಓಕೆನಾ? ಡೈರೆಕ್ಷನ್ ಏನಂತ ಬರೀತೀವಿ? ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಅಲಾಂಗ್ ವಿತ್ ಪ್ರೀಮಿಯಂ, ಶೇರ್ ಅಲಾಟ್ಮೆಂಟ್ ಮನಿ ವಿತ್ ಪ್ರೀಮಿಯಂ ಡ್ಯೂ ಅಂತ ಬರೆಯೋಣ. ಇನ್ನು 4ನೇ ಜರ್ನಲ್ ಎಂಟ್ರಿ ಏನ್ ಬರೀತೀವಿ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್, ಕರೆಕ್ಟಾ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಎಷ್ಟು ಬರೀತೀವಿ? 4 lakhs. ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್. ಅಲ್ಲಿಗೆ ಅಪ್ಲಿಕೇಶನ್ ಆಯ್ತು, ಅಲಾಟ್ಮೆಂಟ್ ಆಯ್ತು, ಈಗ ಯಾವ್ದು ನೆಕ್ಸ್ಟ್? ಫಸ್ಟ್ ಅಂಡ್ ಫೈನಲ್ ಕಾಲ್. ಶೇರ್ ಫಸ್ಟ್ ಕಾಲ್ ಅಕೌಂಟ್, ಫಸ್ಟ್ ಅಂಡ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 10,000 ಇಂಟು 50 ರುಪೀಸ್, ಕರೆಕ್ಟಾ? ಎಷ್ಟು ಬರುತ್ತೆ? 5 lakhs ಅಂಡ್ 5 lakhs. ಬೀಯಿಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಇನ್ ಲಾಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ 5 lakhs
5 lakhs. Asterva, narration ananta parithivi, being share first and final call money received. That's all. Idakke 6 marks per. Bakkoli bekka.